ಇದೀಗ ಎಸ್ಎಲ್ಸಿ ಎಕ್ಸಾಮ್ ಸಂಬಂಧಪಟ್ಟಂತೆ ಎಸ್ಎಲ್ಸಿ ಎಕ್ಸಾಮ್ ಬೇಕಾ ಬೇಡವಾ ಈ ವಿಚಾರ ಇದೆಯಲ್ಲ ದೊಡ್ಡ ಚರ್ಚೆ ಆಗ್ತಾ ಇದೆ ನಮ್ಮ ರಾಜ್ಯದಲ್ಲಿಯೂ ಎಸ್ಎಲ್ಸಿ ಎಕ್ಸಾಮ್ ಅನ್ನು ರದ್ದು ಮಾಡಿದ್ರೆ ಹೇಗೆ ಇಲ್ಲ ಇಲ್ಲ ಎಸ್ಎಲ್ಸಿ ರದ್ದು ಮಾಡೋದು ಬೇಡ ಪರೀಕ್ಷೆ ಇರಲಿ ಅಂತ ಕೂಡ ಒಂದಷ್ಟು ಒಪಿನಿಯನ್ಸ್ ಬರ್ತಾ ಇದೆ ಹಾಗಾಗಿ ಎಸ್ಎಲ್ಸಿ ಪರೀಕ್ಷೆ ಬೇಕಾ ಬೇಡವಾ ಇದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರತಕ್ಕಂತ ನಂಬರ್ ಗೆ ಕರೆ ಮಾಡಿ ಮಾತಾಡಬಹುದಾಗುತ್ತೆ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಬಹುದಾಗುತ್ತೆ ನೀವು ಯಾವ ನಿಲುವಿನಲ್ಲಿ ಇದ್ದೀರಿ ಅಂತ ಎಸ್ಎಸ್ಎಲ್ಸಿ ಎಕ್ಸಾಮ್ ಅನ್ನು ವಿದ್ಯಾರ್ಥಿಗಳಿಗೆ ಮಾಡಿದ್ರೆ ಹೇಗೆ ಮಾಡದೇ ಇದ್ದರೆ ಹೇಗೆ ನೋಡಿ ಮಾಡಿದ್ರೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಒಂದಷ್ಟು ಪಾಯಿಂಟ್ಸ್ ಸಿಗ್ತವೆ ನಿಮಗೆ ಮಾಡದೇ ಇದ್ದರೆ ಈಗ ಮಾಡಿಬಿಟ್ರೆ ಎಸ್ಎಸ್ಎಲ್ಸಿ ಎಕ್ಸಾಮ್ ಅನ್ನು ಮಾಡಿದ್ರೆ ಏನಾಗುತ್ತೆ ಅಯ್ಯೋ ಕೊರೋನಾ ಬರುತ್ತೆ ಕಾಯಿಲೆ ಬರುತ್ತೆ ಮಕ್ಕಳ ಆರೋಗ್ಯ ಮುಖ್ಯ ನಮಗೆ ಅವರ ಆರೋಗ್ಯ ಚೆನ್ನಾಗಿದ್ರೆ ಭವಿಷ್ಯ ಈ ಒಪಿನಿಯನ್ ಹೇಗೆ ಬರುತ್ತೋ ನೋಡಿ ಮಾಡದೇನೆ ಪಾಸ್ ಮಾಡಿಬಿಟ್ರೆ ನಾಳೆ ದಿನ ಅಡ್ಮಿಷನ್ಗಳು ಹೇಗೆ ಓದ್ದವರು ಒಂದೇ ಓದದೇ ಇರೋರು ಒಂದೇ ನಾಳೆ ದಿನ ಕೆಲಸ ಅಂತ ವಿಚಾರ ಬರುತ್ತೆ ಎಸ್ಎಲ್ಸಿ ಪರೀಕ್ಷೆ ಆಧಾರದ ಮೇಲೆ ಕೆಲಸ ಕರೀತಾರಲ್ಲ ಎಸ್ಎಲ್ಸಿ ರಿಸಲ್ಟ್ ಆಧಾರದ ಮೇಲೆ ಕೆಲಸಕ್ಕೆ ಕರೆದ್ರೆ ಆ ಮಕ್ಕಳು ಏನು ಮಾಡಬೇಕು ಓದದವರು ಒಂದೇ ಓದದೇ ಇರೋರು ಒಂದೇನಾ ಇಂತ ಚರ್ಚೆಗಳ ನಡುವೆ ಆರೋಗ್ಯದ ಬಗ್ಗೆ ಏನು ಕಥೆ ಇರಿ ಅಂತ ಕೂಡ ಹೇಳ್ತಾ ಇದ್ದಾರೆ ಈಗ ಸುನಿತಾ ಅವರು ಕರೆ ಮಾಡಿದ್ದಾರೆ ಸುನಿತಾ ಅವರು ನಮಸ್ಕಾರ ಸರ್ ನಮಸ್ಕಾರ ಸರ್ ಹೇಳಿ ಮೇಡಮ್ ಎಲ್ಲಿಂದ ಸರ್ ಬೆಂಗಳೂರಿಂದ ಮಾತಾಡ್ತಾ ಇರೋದು ಏನು ಎಸ್ಎಲ್ಸಿ ಎಕ್ಸಾಮ್ ಬೇಕು ಅಥವಾ ಬೇಡ ನಿಮ್ಮ ಒಪಿನಿಯನ್ ಏನು ಮೇಡಮ್ ಸರ್ ನನ್ನ ಪ್ರಕಾರ ಎಸ್ಎಲ್ಸಿ ಎಕ್ಸಾಮ್ ಮಾಡೋದು ಬೇಡ ಅನ್ಸುತ್ತೆ ಸರ್ ಬೇಡ ಯಾಕೆ ಮೇಡಮ್ ಯಾಕೆ ಅಂತಂದ್ರೆ ಇವಾಗ ನನ್ನ ಮಗಳು ಈಗ ನನಗೆ ಒಬ್ಳೆ ಮಗಳಿರೋದು ಸೊ ಅವಳ ಆರೋಗ್ಯ ನೋಡೋದು ನಮ್ಗೆ ಇಂಪಾರ್ಟೆಂಟ್ ಅಲ್ವಾ ಸರ್ ಇವಾಗ ಅವಳು ಆರೋಗ್ಯವಾಗಿದ್ರೆ ಅವಳು ಏನ್ ಬೇಕಾದ್ರೂ ಮಾಡ್ಬೋದು ಅವಳ ಆರೋಗ್ಯನ ಇಲ್ಲ ಅಂದ್ರೆ ಅವಳು ಏನ್ ಮಾಡ್ಲಿಕ್ಕಾಗತ್ತೆ ಇಲ್ಲಿ ನೋಡೋಣ ಕರೆಕ್ಟ್ ಸೊ ಈಗ ತಮಿಳ್ನಾಡು ಪಾಂಡಿಚೇರಿ ಆಂಧ್ರ ಪಂಜಾಬ್ ಕಡೆ ಎಲ್ಲ ಅವರು ಒಳ್ಳೆ ಒಪಿನಿಯನ್ ತಗೊಂಡೆ ಮಾಡಿದ್ದಾರೆ ಈಗ ಇಲ್ಲಿ ಇವರು ಸುರೇಶ್ ಅವ್ರು ತಗೊಂಡಿರೋದು ಡಿಸಿಷನ್ ಸರಿ ಇಲ್ಲ ಒಂದ್ ತಿಂಗ್ ಮತ್ತೆ ಅವ್ರು ಒಂದೊಂದ್ಸಲಿಗೆ ಒಂದೊಂದ್ ತರ ಹೇಳ್ತಾ ಇದ್ದಾರೆ ಅವ್ರು ಒಂದು ಯಾವ್ದು ಅವರು ಕರೆಕ್ಟ್ ಆಗಿ ಹೇಳ್ತಾ ಇಲ್ಲ ಅಂದ್ರೆ ಈಗ ನೋಡಿ ನಮ್ಮ ರಾಜ್ಯದಲ್ಲಿ 8.5 ಲಕ್ಷ ಜನ ವಿದ್ಯಾರ್ಥಿಗಳು ಬರಿತಾ ಇದ್ದಾರೆ ಸಾಮಾಜಿಕ ಅಂತರವನ್ನು ನಾವು ಕಾಪಾಡ್ತೀವಿ ಸ್ಯಾನಿಟೈಸ್ ಮಾಡ್ತೀವಿ ಮಾಸ್ಕ್ ಹಾಕೊಂಡು ಎಕ್ಸಾಮ್ ಬರೀಬೇಕು ಅಂತರ ಇಟ್ಕೊಂಡೆ ವಿದ್ಯಾರ್ಥಿಗಳು ಪರೀಕ್ಷೆನೇ ಬರಿಬೇಕಾಗುತ್ತೆ ಒಂದು ರೂಮಲ್ಲಿ 18 ಜನ ಮಾತ್ರ ಕೂರಿಸ್ತೀವಿ 20 ಜನ ಮಾತ್ರ ಕೂರಿಸ್ತೀವಿ ಎಲ್ಲ ಹೇಳ್ತಾ ಇದಾರಲ್ಲ ಈ ಕ್ರಮಗಳ ಬಗ್ಗೆ ನಿಮಗೆ ಸಮಾಧಾನ ಇಲ್ವಾ ಸರ್ ಈಗ ಅವರು ಸ್ಕೂಲ್ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದಾರೆ ಆದ್ರೆ ನನ್ ಮಗಳು ಮನೆಯಿಂದ ಸ್ಕೂಲ್ ಹೋಗೋವರೆಗೂ ಯಾರು ಗ್ಯಾರಂಟಿ ಕೊಡ್ತಾರೆ ಸುರೇಶ್ ಅವ್ರು ಇದಕ್ಕೆ ಗ್ಯಾರಂಟಿ ಕೊಡ್ತಾರ ನನ್ ಮಗಳಿಗೆ ಹೇಳಿ ನೋಡೋಣ ಈಗ ನನ್ ಮಗಳು ಎಕ್ಸಾಂಪಲ್ ಕೊಡ್ತೀನಿ ಸರ್ ಈಗ ನನ್ ಮಗಳಿಗೆ ಏನೋ ಹೆಚ್ಚು ಕಮ್ಮಿ ಆಯ್ತು ಸುರೇಶ್ ಅವ್ರು ರೆಸ್ಪಾನ್ಸ್ ತಗೊಳ್ತಾರ ಓಕೆ ಅದನ್ನ ನೇರವಾಗಿ ನೀವು ಕೇಳ್ತೀರಾ ಸುರೇಶ್ ಕುಮಾರ್ ಅವರಿಗೆ ನನ್ನ ಮಗಳಿಗೆ ಸರ್ ಖಂಡಿತ ನೀವು ದಯವಿಟ್ಟು ಅವ್ರ ನಂಬರ್ ಕೊಡಿ ಬೇಕಾ ನಾನು ಡೈರೆಕ್ಟ್ ಆಗಿ ಇಲ್ಲ ಸಿಎಂ ಅವ್ರ ನಂಬರ್ ಕೊಡಿ ನಾನು ಡೈರೆಕ್ಟ್ ಆಗಿ ಯಡಿಯೂರಪ್ಪ ಅವ್ರ ಮಾತಾಡ್ತೀನಿ ಓಕೆ ಈ ಎಕ್ಸಾಮ್ ಬೇಡ ಅಂತ ನಿಮ್ಮ ಒಪಿನಿಯನ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನೀವು ಕಾಲ್ ಮಾಡಿ ಇದು ಸುನಿತಾ ಅವ್ರ ಒಪಿನಿಯನ್ನು ಇರೋದು ಒಬ್ಬಳೇ ಮಗಳು ಸ್ವಾಮಿ ನನಗೆ ನನ್ನ ಮಗಳಿಗೆ ಆರೋಗ್ಯ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಸುರೇಶ್ ಕುಮಾರ್ ಬರ್ತಾರ ಇಲ್ಲ ಯಡಿಯೂರಪ್ಪರು ಬರ್ತಾರ ನಂಬರ್ ಕೊಡಿ ಇಬ್ಬರದು ನಾನು ಮಾತನಾಡ್ತೀನಿ ನೇರವಾಗಿ ಹೇಳ್ತಾ ಇದ್ರೆ ಸುನಿತಾ ಅವರು ಬೆಂಗಳೂರಿಂದ ಕರೆ ಮಾಡಿದ್ರು ದೊಡ್ಡ ಪ್ರಶ್ನೆ ಇದು ಒಂದ್ ಕಡೆ ಎಸ್ ಎಲ್ಸಿ ಎಕ್ಸಾಮ್ ಬೇಡ ಸ್ವಾಮಿ ಏನ್ ಓಡ್ ಹೋಗ್ಬಿಡುತ್ತೆ ಗಂಟು ಹೋಗ್ಬಿಡುತ್ತಾ ಪಾಪ ಮಕ್ಕಳು ಬಿಡ್ರಿ ಅಂತ ಹೇಳುವಂತೆಯೇ ಇಲ್ಲ ಇಲ್ಲ ಎಸ್ ಎಲ್ಸಿ ಎಕ್ಸಾಮ್ ಆಗಬೇಕು ಓದಿದವರು ಓದದವರು ಎಲ್ಲ ಒಂದೇನಾ ಹಿಂದಿನ ಎಕ್ಸಾಮ್ ಅಲ್ಲಿ ಸೀರಿಯಸ್ಸಾಗಿ ಓದಿದ್ರಲ್ಲೋ ಗೊತ್ತಿಲ್ಲ ನಮಗೆ ಅರ್ಧ ವಾರ್ಷಿಕ ಪರೀಕ್ಷೆ ಚೆನ್ನಾಗಿ ಓದ್ಕೊಂಡಿದ್ರು ಇಲ್ಲವೋ ಯಾರಿಗೋ ಹುಷಾರಿರುತ್ತೆ ಹುಷಾರಿರಲ್ಲ ಆದ್ರೆ ಅದಾದ್ಮೇಲೆ ಯಾವುದೋ ನಂಬರ್ ಬಂದಿರುತ್ತೆ ಪ್ರಿಪೇರೇಟರಿ ಎಕ್ಸಾಮ್ಗೆ ಕೆಲವು ಸೀರಿಯಸ್ ಆಗಿ ತೆಗೆದುಕೊಂಡಿರ್ತಾರೆ ಕೆಲವು ಸೀರಿಯಸ್ ಆಗಿ ತೆಗೆದುಕೊಂಡಿರಲ್ಲ ಆ ಎಕ್ಸಾಮ್ ಅನ್ನ ಆಗ ಅದೇ ಮಾರ್ಕ್ಸ್ ಆಧಾರದ ಮೇಲೆ ನೀವು ಪಾಸ್ ಮಾಡಿಬಿಟ್ರೆ ಈಗ ಇಂತಿಂಥ ಕಾಲೇಜಲ್ಲೇ ಸೀಟ್ ಬೇಕು ನಮಗೆ ಮಗ ಸೈನ್ಸ್ ಓದಬೇಕು ನಾಳೆ ದಿನ ಕಾಮರ್ಸ್ ಮಾಡಬೇಕು ಆರ್ಟ್ಸ್ ಮಾಡಬೇಕು ಇನ್ಯಾವುದೋ ಕೋರ್ಸ್ ಮಾಡಬೇಕು ಅಂತಾರಲ್ಲ ಆಗ ಹೇಗೆ ಇದೆಲ್ಲ ಕೂಡ ಪ್ರಶ್ನೆಗಳಿವೆ ಇದೀಗ ಕೊಪ್ಪಳದಿಂದ ಒಬ್ಬರು ಕರೆ ಮಾಡಿದ್ದಾರೆ ಸಿದ್ಧಲಿಂಗ ಅಂತ ಹೇಳಿ ಸಿದ್ಧಲಿಂಗ ಅವರೇ ನಮಸ್ಕಾರ ನಮಸ್ಕಾರ ಸರ್ ಎಕ್ಸಾಮ್ ಬೇಕಾ ಬೇಡವಾ ಅಂತ ಪ್ರಶ್ನೆ ಎಸ್ಎಲ್ಸಿ ಬೇಡ ಸರ್ ಬೇಡ ಎಕ್ಸಾಮ್ ಬೇಡ ನಾನು ಓದ್ತಿದ್ದೀನಿ ಈಗ 10th ನಾನು 10th ಹಾ ಹೌದು ಈಗ ಎಕ್ಸಾಮ್ ಮಾಡಿದ್ರೆ ನಾವು ನಮಗೂ ಭಯ ಇರುತ್ತೆ ಸರ್ ಓಕೆ ಹೌದು ನಾವು ಬಗಲಲ್ಲಿ ಯಾರಿಗೆ ಇರುತ್ತೋ ಕರೋನಾ ಇರುತ್ತೋ ಇಲ್ವಾ ಅಂತ ಓಕೆ ಆನ್ಸರ್ ಬರೆಯುವಾಗನೇ ಭಯ ಇರುತ್ತೆ ಓ ಭಯದಿಂದನೇ ಎಕ್ಸಾಮ್ ಬರೀತೀರಾ ಅಂತ ಹೇಳಿ ಹಾ ಅದೇ ಪ್ರಿಪರೇಟರಿ ಏನು ಮಾಡಿದ್ರು ಸಿದ್ಧಲಿಂಗ ಅವರೇ ಹಾ ಅದೇನು ಮಾಡಿದ್ರು ಪ್ರಿಪರೇಟರಿ ಆ ಪ್ರಿಪರೇಟರಿ ಮಾಡಿದ್ರು ಸರ್ ಆದ್ರೆ ಅದರದೇ ಮಾರ್ಕ್ ಕೊಟ್ರೆ ಅದ್ರು ಚೆನ್ನಾಗಿರುತ್ತೆ ಎಷ್ಟು ಪ್ರಿಪರೇಟರಿ ಎಕ್ಸಾಮ್ ಅಲ್ಲಿ ನಿಮಗೆ ಟೋಟಲ್ ಪರ್ಸೆಂಟೇಜ್ ಬಂದಿದ್ದಾಗ 93 ಬಂದ ಸರ್ 93 ಅದೇ ಮಾರ್ಕ್ಸ್ ನೀ ಕೊಟ್ಬಿಟ್ರೆ ಸಾಕು ಎಕ್ಸಾಮ್ ಬೇಡ ಅಂತ ನೀವು ಹೇಳ್ತಾ ಇರೋದು ಹೌದು ಸರ್ ಈಗ ಇಲ್ಲ ಅದೇ ಅವರು ತಮಿಳ್ನಾಡಿನವ್ರು ಎಲ್ಲರೂ ನಡೆಸಲ್ಲ ಅಂತ ಹೇಳಿದ್ದಾರೆ ಕರ್ನಾಟಕದವರು ನಾವು ಅವ್ರನ್ನ ನಮ್ಮನ್ನ ಫಾಲೋ ಮಾಡ್ತಾರೆ ನಿಜವಾಗ್ಲೂ ಎಕ್ಸಾಮ್ ಬೇಡ ಭಯನಾ ಅಥವಾ ಆಸೆನಾ ಇದು ಎಸ್ ಎಲ್ ಸಿ ಎಕ್ಸಾಮ್ ಇಲ್ದಿದ್ರೆ ಚೆನ್ನಾಗಿರುತ್ತೆ ಯಾಕೆ ಓದ್ಕೋಬೇಕು ನಾವು ಸುಮ್ಮನೆ ಮತ್ತೆ ಅಂತ ಇಲ್ಲ ಸರ್ ಭಯ ಸರ್ ನಮ್ಮ ತಾಯಿನೂ ಒಬ್ಬ ನಮ್ಮ ತಾಯಿಗೂ ಇದು ಅಷ್ಟಮ ಇದೆ ನಾನು ಒಬ್ಬನೇ ಮಗ ಅದಕ್ಕೆ ಭಯ ಆಗ್ತಿದ್ಯಾ ಓಕೆ ಓಕೆ ಒಪಿನಿಯನ್ ತೆಗೆದುಕೊಂಡಿದ್ದೀವಿ ಸಿದ್ಧಲಿಂಗ ಅವರು ಒಪಿನಿಯನ್ ತೆಗೆದುಕೊಂಡಿದ್ದೀವಿ ಥ್ಯಾಂಕ್ ಯು ಸುಜಾತ ಅವರು ಕರೆ ಮಾಡಿದ್ದಾರೆ ಸುಜಾತ ಅವರು ಸುಜಾತ ಅವರು ನಮಸ್ಕಾರ ನಮಸ್ಕಾರ ಸರ್ ಎಲ್ಲಿಂದ ಮೇಡಮ್ ನಾವು ಬಿಜಾಪುರ ಸರ್ ಬಿಜಾಪುರ ಏನ್ ಮಾಡೋಣ ಎಸ್ಎಲ್ಸಿ ಎಕ್ಸಾಮ್ ನ
ಎಸ್ಎಸ್ಎಲ್ಸಿ ಎಕ್ಸಾಮ್ ನಡೆಸ್ಬೋದು ಸರ್, ಆದ್ರೆ 20 ಇತ್ತು 25 ಮಕ್ಕಳು ಅಂತ ಹೇಳಿದ್ರಲ್ರಿ ಸರ್, ಆಗ ಈಗ 20 ಮಕ್ಕಳು ಮಾಡ್ಯಾರ, ಹಾಂಗಂದ್ರೆ ಮಕ್ಕಳ ಅಂತರ ಹೆಂಗ್ ಕಾಪಾಡಕ್ ಆಗ್ತದ ಸರ್? ಈಗ ನಾವೆಲ್ಲ ಎಕ್ಸಾಮ್ ಬರ್ದಾಗ ಏನ್ ಪಕ್ಕ ಕೂರ್ಸ್ ಬರ್ಸ್ತಾ ಇದ್ರ? ಅಲ್ಲ ಸರ್, ದಿನ ಒಂದ್ ಹೇಳಿ ಸರ್. ಅಲ್ರಿ ಮ ಸರ್, ಈಗ ಒಂದ್ ಮಗು ಎಲ್ಲಾ ಹಳ್ಳಿಗೊಳದಾಗ ಹಬ್ಕೊಂಡದಲ್ರಿ ಸರ್. ನಿಜ ನಿಜ ಅಲ್ಲ. ಈಗ ಸುರೇಶ್ ಕುಮಾರ್ ಅವ್ರು ಹೇಳೋದು, ಒಂದು ರೂಮ್ ಅಲ್ಲಿ 18-20 ಜನ ಮಾತ್ರ ಕೂರಿಸ್ತೀವಿ, ಸಾಮಾಜಿಕ ಅಂತರ ಇರುತ್ತೆ, ಮಾಸ್ಕ್ ಹಾಕೊಂಡು ಬರ್ಲಿ. ಎಸ್ ಎಲ್ ಸಿ ಮಕ್ಕಳು ಅಂದ್ರೆ LKG ಮಕ್ಕಳಲ್ಲ, ಅವರು ಸ್ವಲ್ಪ ಬುದ್ಧಿ ಇರುತ್ತೆ, ಅವ್ರಿಗೆ ಕೂರಿಸಿ ಸೆಪರೇಟ್ ಆಗಿ ಬರಸ್ತೀವಿ ಅಂತ ಅವ್ರು ಹೇಳ್ತಾ ಇರೋ ಸುರೇಶ್ ಕುಮಾರ್ ಅವರು. ಹೌದ್ ಹೇಳ್ತಾ ಇದ್ದಾರೆ ಸರ್. ಮನ್ಯಾಗ ಮತ್ತ ಮಗು ಎಕ್ಸಾಮ್ ಬರದ ಮೇಲೆ ಒಂದೇ ಮಗು ಬರ್ತಾ ಎಲ್ಲಾ ಮಗು ಹಬ್ಬಂದ್ರೆ ಸರ್, ನಿಜ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಆತಂಕ ಇರುತ್ತೆ ಎಲ್ರಿಗೂ ಕೂಡ ಸಹಜ. ಥ್ಯಾಂಕ್ ಯು ಸುಜಾತ ಅವರೇ ಕರೆ ಮಾಡಿದ್ದಕ್ಕೆ. ಇದೀಗ ಸ್ವಪ್ನ ಅವ್ರು ಕರೆ ಮಾಡಿದ್ದಾರೆ ಬೆಂಗಳೂರಿಂದ. ಸ್ವಪ್ನ ಅವ್ರೆ ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ಮೇಡಮ್. ನನಗೆ ಅಂದ್ರೆ ಎಕ್ಸಾಮ್ ಆಗ್ಬೇಕು ಅಂತ ಸರ್, ಯಾಕಂದ್ರೆ ತುಂಬಾ ಮಕ್ಕಳು ಓದೋ ಮಕ್ಳು ಇರ್ತಾರೆ, ಓದೇ ಸುಮ್ನೆ ಆಟ ಆಡ್ಕೊಂಡು ಟೈಮ್ ಪಾಸ್ ಮಾಡೋ ಮಕ್ಳು ಇರ್ತಾರೆ. ಎಲ್ಲಾರು ಪಾಸ್ ಆಗ್ಬಿಟ್ರೆ ನೆಕ್ಸ್ಟ್ ಅವರು ಯಾವ ಕಾಲೇಜ್ ಹೋಗ್ಬೇಕು, ಏನ್ ಕಾಂಬಿನೇಷನ್ ತಗೋಬೇಕು? ನಿಮ್ ಕಾಲೇಜ್ ಸ್ವಲ್ಪ ಮುಂಚೆ ಅದನ್ನೇ ಮಾತನಾಡ್ತಿದ್ದೆ, ಯಾವ ಕಾಲೇಜು, ಯಾವ ಕೋರ್ಸ್ ತಗೋಬೇಕು, ಏನ್ ಕತೆ. ಕೆಲವರಿಗೆ ಒಂದೊಂದು ಕಾಲೇಜಲ್ಲಿ ಸೀಟ್ ಬೇಕು ಅಂತ ಆಸೆ ಇರುತ್ತೆ, ಇಂತ ಕಾಲೇಜಲ್ಲಿ. ಆಮೇಲೆ ಸರ್, ನಾನು ಹೇಳೋದಂದ್ರೆ ಇನ್ನೊಬ್ರು ತುಂಬಾ ಜನ ಹೇಳ್ತಾರೆ, ನಮ್ಗೆ ಒಬ್ಳೇ ಮಗ, ನಮಗೆ ಕಲ್ಸಕ್ ಭಯ, ಸಾಮಾಜಿಕ ಅಂತರ ಕಾಯ್ದುಕೊಳ್ಳಲ್ಲ ಅಂತೆಲ್ಲ ಹೇಳ್ತಾರೆ. ಆದ್ರೆ ನಾನು ಹೇಳೋದು ಮಾಲ್ ಓಪನ್ ಆಗಿದೆ, ಆಮೇಲೆ ಚೆನ್ನಾಗಿ ನೀವು ರೋಡ್ ಗಳಲ್ಲಿ ನೋಡ್ರೆ ಮಕ್ಳು ರೋಡಲ್ಲೇ ಆಟ ಆಡ್ತಿದ್ದಾರೆ, ಅವಾಗೆಲ್ಲ ಭಯ ಇರಲ್ವಾ ಸರ್ ಅವ್ರಿಗೆ? ಎಕ್ಸಾಮ್ ಅಂದ್ರೆ ಮಾತ್ರನೇ ಭಯ ಇರುತ್ತೆ. ಯಾಕಂದ್ರೆ ಲಾಸ್ಟ್ ಇಯರ್ ನನ್ ಮಗಳು 10th ಎಕ್ಸಾಮ್ ಬರ್ತದೆ ಸರ್, ಕಡಿಮೆ ಪರ್ಸೆಂಟೇಜ್ ಬಂದಾಗ ನಾವು ಎಷ್ಟು ಕೊರಕ್ ಬಿಟ್ವಿ. ಅವಾಗ ನನ್ ಮಗಳು ನಾನು ಓದ್ತಾ ಇದ್ದೀನಿ ಅವಾಗ, ಬಟ್ ಇವಾಗ ಒಳ್ಳೆ ಸ್ಕೋರ್ ಬಂದ್ಲು. ಈಗ ತುಂಬಾ ಮಕ್ಳು ಲೇಜಿ ಆಗ್ಬಿಟ್ಟು ಪಾಸ್ ಆಗ್ತಾರೆ. ಓದೋ ಅಥವಾ ಎಕ್ಸಾಮ್ ಬರೆಯೋ ಮಕ್ಳಿಲ್ವಾ ಈಗ? ಈಗ 9th ಆಗಿದೆ ಸರ್, ನೆಕ್ಸ್ಟ್ ಇಯರ್ 10th. ನನ್ ಮಗಳಿದ್ರು ನಾನು ಹೇಳ್ತಿದ್ದೆ ಎಕ್ಸಾಮ್ ಬರಬೇಕೇ ಬೇಕು ಅಂತ. ಮಗಳಿಗೆ ಕಾಲ್ ಮಾಡಿ ಮಾತಾಡೋದಕ್ಕಾಗಿ. ನೋಡಿ, ಇಲ್ಲಿ ಇನ್ನೊಂದು ಪ್ರಶ್ನೆ ಬರುತ್ತೆ ಇಲ್ಲಿ. ಈಗ ಒಂದು ಕಡೆ ಇದು SSLC ಎಕ್ಸಾಮ್ ಆಗಲಿ ಅಥವಾ ಆಗಬಾರದು ಅಂತ, ಇನ್ನೊಂದು ಕಡೆ ಪ್ರಶ್ನೆ ಏನು ಗೊತ್ತಾ, ಅನೇಕ ಶಾಲೆಗಳಲ್ಲಿ SSLC ಪಾಠವನ್ನು ಕೊನೆಯಲ್ಲಿ ಎಷ್ಟೋ ಪೋರ್ಷನ್ಸ್ ಉಳ್ಕೊಂಡ್ಬಿಟ್ಟಿದೆ, ಅನೇಕರಿಗೆ ಪಾಠವನ್ನೇ ಮಾಡಿಲ್ಲ. ಈ ಆನ್ಲೈನು ಆಫ್ಲೈನು ಈ ಕತೆ ಬೇರೆ ಶುರುವಾಯ್ತಲ್ಲ. ಈ ಆನ್ಲೈನ್ ಆಫ್ಲೈನ್ ದೊಡ್ಡ ಲಾಬಿ ಅದು, ಅದು ಹೇಳ್ತೀನಿ ಯಾವತ್ತಾದರೂ ಅದೆಂಥ ಲಾಬಿ ಮಾಡ್ತಾರೆ ಅದರಲ್ಲಿ ವಿಚಾರದಲ್ಲಿ ಅಂತೇಳಿ. ಮೊದಲು ಫೀಸ್ ಕಟ್ಟಿ ಅಂತಾರೆ, ಆಮೇಲೆ ಫೀಸ್ ಕಟ್ಟಿದ್ರೆ ಬುಕ್ಕು ಕೊಡ್ತೀವಿ ಅಂತಾರೆ, ಬುಕ್ ಕೊಟ್ಟ ಮೇಲೆ ಆನ್ಲೈನಿಗೆ ರೆಡಿಯಾಗಿ ಅಂತಾರೆ. ಇದೆಲ್ಲ ಹೇರೋ ಕೆಲಸಗಳಿವೆ ಎಲ್ಲವೂ ಕೂಡ, ಅದೊಂದು ದೊಡ್ಡ ಲಾಬಿ ಅದು. ಇರಲಿ, ಇನ್ನೊಂದು ಕಡೆಯಲ್ಲಿ ಇನ್ನೊಂದು ಕಾಲರ್ ರೆಡಿ ಆಗಿದೆ, ರಮೇಶ್ ಅವರು ರೆಡಿ ಆಗಿದೆ. ರಮೇಶ್ ಅವ್ರು ನಮಸ್ಕಾರ. ಸರ್ ನಮಸ್ಕಾರ. ರಮೇಶ್ ಅವರೇ, SSLC ಎಕ್ಸಾಮ್. ಹಾ, ಬಾಗಲಕೋಟೆಯಿಂದ ಕಾಲ್ ಮಾಡ್ತಾ ಇರೋದು. ಹೇಳಿ. ನಮ್ಮ ಮನೆಯಲ್ಲಿ ತಂಗಿ ಒಬ್ಬರು 10th ಇದ್ದಾರೆ. ಓಕೆ. ನಮ್ಮ ಪ್ರಕಾರ SSLC ಪೇಪರ್ ಕ್ಯಾನ್ಸಲ್ ಮಾಡೋದು ಬೇಷ್ ಅಂತ. ಯಾಕೆ ಕ್ಯಾನ್ಸಲ್ ಮಾಡಬೇಕು ಅಂದ್ರೆ ಸರ್, ಈಗ 8 ಲಕ್ಷ ವಿದ್ಯಾರ್ಥಿಗಳಿದ್ದಾರೆ. ಈಗ ಒಬ್ಬರಿಗೆ ಕೊರೋನಾ ಬಂದ್ರೆ ಮತ್ತೆ ಹುಟ್ಟು ಬಾಕು ಅಂತ ಹೇಳ್ತಾರೆ ಸರ್. ಓಕೆ. ಈಗ ಸುರೇಶ್ ಕುಮಾರ್ ಅವ್ರ ಮಾತ ಮೇಲೆ ನಂಬಿಕೆ ಇಲ್ವಾ ನಿಮಗೆ? ಸಾಮಾಜಿಕ ಅಂತರ, ಸ್ಯಾನಿಟೈಸ್ ಮಾಡ್ತೀವಿ, ಜಾಸ್ತಿ ಜನ ಮಕ್ಕಳನ್ನ ಒಂದೇ ರೂಮಲ್ಲಿ ಕೂರಿಸಿ ಎಕ್ಸಾಮ್ ಬರ್ಸಲ್ಲ, ಇವೆಲ್ಲ ನಂಬಲ್ಲ ನೀವು ಸುರೇಶ್ ಕುಮಾರ್ ಅವ್ರ ಮಾತನ್ನ? ನಂಬಿಕೆ ಇದೆ ಸರ್, ಆದ್ರೆ ಆದ್ರೂ ಈ ಸಿಚುವೇಶನ್ ಅಲ್ಲಿ ನಡೆಸೋದು ಬಹಳ ತುಂಬಾ ಅಪಾಯಕಾರಿ, ಮಕ್ಕಳ ಆರೋಗ್ಯ ದೃಷ್ಟಿಯನ್ನ ಗಮನದಲ್ಲಿ ಇಟ್ಕೊಳ್ಳಿ ಅಂತ ನೀವು ಹೇಳ್ತಾ ಇದ್ದೀರಿ ಅಲ್ವಾ? ಥ್ಯಾಂಕ್ ಯು ರಮೇಶ್ ಅವರೇ. ಥ್ಯಾಂಕ್ ಯು. ಇದು ಬೇಡ ಅಂತ ರಮೇಶ್ ಅವರ ವಾದ. ಇನ್ನು ಸವಿತಾ ಅವರು ಇದ್ದಾರೆ ನಮ್ಮೊಂದಿಗೆ. ಸವಿತಾ ಅವರು ನಮಸ್ಕಾರ. ನಮಸ್ತೆ ಸರ್. ಸಾಗರದವರಲ್ವಾ? ಹೌದು ಸರ್. ಏನ್ ಮಾಡೋಣ ಮೇಡಮ್, SSLC ಎಕ್ಸಾಮ್ ಬರ್ಸೋಣ ಬೇಡವಾ, ಹೇಗಿದು ಸರ್? 10 ಜನ ಅಪರಾಧಿಗಳಿಗೆ ಶಿಕ್ಷೆ ಆಗ್ಬಾರ್ದು, ಆದ್ರೂ ಆಗದೆ ಇದ್ರೂ ಪರವಾಗಿಲ್ಲ, ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗ್ಬಾರ್ದು ಅಂತ ಹೇಳ್ತೀರಾ? ಮಿನಿಸ್ಟರ್ಗಳಿಗೆ ತುಂಬಾ ಜನ ಸೆಕ್ಯೂರಿಟಿ ಗಾರ್ಡ್ ಗಳನ್ನು ಕೊಡ್ತೀರಾ, ಅವ್ರಿಗೆ ಜೀವ ಭಯ ಇದೆ ಅಂತ, ಜೀವ ಭಯ ಇದೆ ಎಂದು ಕಾನೂನು ಮೊರೆ ಹೋದವರಿಗೆ ರಕ್ಷಣೆ ಕೊಡ್ತೀರಾ, ರಸ್ತೆಗಳಲ್ಲಿ ಅಪಘಾತ ವಲಯ ಎಂದು ಬೋರ್ಡ್ ಹಾಕ್ತೀರಾ, ಅಂದ್ರೆ ಸಾಯ್ಬಾರ್ದು ಹೇಳಿ, ದೇಶದ್ರೋಹಿ ಕಸಬ್ ಗಲ್ಲಿಗೆ ತುಂಬಾ ವಿಚಾರಣೆ ನಡೆಸಿ ತುಂಬಾ ವರ್ಷ ತೆಗೆದುಕೊಂಡು ಆಮೇಲೆ ಅವನಿಗೆ ಶಿಕ್ಷೆ ಕೊಟ್ಟಿದ್ದೀರಾ. ಅಮೆರಿಕದಲ್ಲಿ ತುಂಬಾ ಜನ ಲಕ್ಷ ಜನ ಸಾವಿಗೀಡಾಗಿದ್ದಾರೆ, ನಾವು ಸಾವಿನ ಕೂಪು ತಳ್ಬೇಕಾ ಸರ್? ಮಕ್ಕಳನ್ನ ಸಾವಿನ ಕೂಪಿಗೆ ತಳೋದ್ ಬೇಡ ಅಂತ? ಬೇಡ ಸರ್, ವೆಯ್ಟ್ ಮಾಡೋಣ ನಮ್ ಮಕ್ಳಿಗೆ. ಅಲ್ಲ ಸರ್, ಇಡೀ ವರ್ಷನೇ ಎಕ್ಸಾಮ್ ಬೇಡ ಅಂತಾನಾ, SSLC ಎಕ್ಸಾಮೇ ಬೇಡ ಅಂತಾನಾ, ಅಥವಾ ಈಗ ಬೇಡ ಅಂತಾನಾ? ಅಷ್ಟರಲ್ಲ ಏನಾದ್ರೂ ಒಂದು ಔಷಧಿ ಕಂಡು ಹಿಡಿಬಹುದು. ಓಕೆ. ನಮ್ ಮಕ್ಕಳು ಸತ್ರೆ ನಾವ್ ಯಾರ ಮೇಲೆ ಕೇಸ್ ಹಾಕಣ ಸರ್? ಒಬ್ ಮಿನಿಸ್ಟರ್ ಸೆಕ್ಯೂರಿಟಿ ಗಾರ್ಡ್ ಗಳನ್ನ ತಗೊಂಡು ಆರಾಮಾಗಿ ಓಡಾಡ್ತಿದ್ದಾರೆ, ಅವ್ರಿಗೆ ಜೀವ ಭಯ ಇದೆ ಅಂತಾನಾ? ನಮ್ ಮಕ್ಳಿಗೆ ಜೀವ ಭಯ ಇಲ್ವಾ? ಎಕ್ಸಾಮ್ ಬೇಡ ಅಂತ ಹೇಳೋದು ಕಡ್ಡಾಯ ಮಾಡಕ್ ಆಗಿಲ್ಲ, ಎಲ್ಲರೂ ಮಾಸ್ಕ್ ಬಿಚ್ಕೊಂಡು
ಚಪ್ಪಡಾಡ್ತಾ ಇದಾರೆ. ನಮ್ ಮಕ್ಕಳನ್ನ ನಾವು ಸಾವಿನ ಕೂಪಕ್ಕೆ ತಳ್ಳೋಣ ಸರ್, ಎಕ್ಸಾಮ್ ಬೇಡ ಸರ್, ಇನ್ನು ತುಂಬಾ ದಿನ ವೇಟ್ ಮಾಡೋಣ. ಫೈನ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸವಿತಾ ಅವರೇ. ಎಕ್ಸಾಮ್ ಬೇಡ, ಮಕ್ಕಳನ್ನ ಸಾವಿನ ಕೂಪಕ್ಕೆ ತಳ್ಳತಕ್ಕಂಥ ಕೆಲಸವನ್ನು ಮಾಡೋದು ಬೇಡ. ದೊಡ್ಡ ದೊಡ್ಡವರೆಲ್ಲ ಕೂಡ ಸೆಕ್ಯೂರಿಟಿ ಇಟ್ಕೊಂಡು ಹೇಗೋ ಮ್ಯಾನೇಜ್ ಮಾಡಿಬಿಡ್ತಾರೆ, ನಮ್ಮ ಮಕ್ಕಳಿಗೆ ನಾಳೆ ಏನಾದರೂ ಆದರೆ ಇವ್ರು ಬರ್ತಾರಾ? ನೇರ ಪ್ರಶ್ನೆ ಸವಿತಾ ಅವರ ಕಡೆಯಿಂದ. ಅಶೋಕ್ ಅವ್ರು ಕರೆ ಮಾಡಿದ್ರು. ಅಶೋಕ್ ಅವ್ರು ನಮಸ್ಕಾರ. ಸರ್ ನಮಸ್ಕಾರ, ನಾನು ನಾರ್ಮಲ್ದಿಂದ. ಎಲ್ಲಿಂದ? ಮಗ ಈಗ ಎಸ್ ಎಲ್ ಸಿ. ಹಾ, ಈಗ ಪಾಸ್ ಮಾಡಿಬಿಟ್ರೆ ಮುಂದಕ್ಕೆ ಎಕ್ಸಾಮ್ಗೆ ಏನಾದ್ರು ಕೆಲಸ ಸಿಕ್ಕೋದಿತ್ತು, ಪರ್ಸೆಂಟೇಜ್ ಕೇಳ್ತಾರಲ್ಲ, ಆಗೇನು ಮಾಡೋದು? ಕರೆಕ್ಟ್, ಪರ್ಸೆಂಟೇಜ್ ಕೇಳ್ತಾರೆ ಅಂತ ಹೇಳಿ. ಅದೇ ಏನ್ ಗೊತ್ತಾ ಅದು ಪ್ರಶ್ನೆ ಅಶೋಕ್ ಅವರೇ, ಹಿಂದೆ ಪ್ರಿಪರೇಟರಿ ಎಕ್ಸಾಮ್, ಅರ್ಧ ವಾರ್ಷಿಕ ಪರೀಕ್ಷೆ, ಇವುಗಳಲ್ಲಿ ನಿಮ್ಮ ಮಗ ಅಥವಾ ಯಾರು ಎಷ್ಟು ನಂಬರ್ ತೆಗೆದುಕೊಂಡಿರ್ತಾರೋ ಅದರ ಆಧಾರದ ಮೇಲೆ ಪಾಸ್ ಮಾಡಿದ್ರೆ ಹೇಗೆ ಅಂತ. ಬೇರೆ ರಾಜ್ಯಗಳು ಆ ರೀತಿಲಿ ಆಗ್ತಾ ಇದೆ, ನಮ್ಮ ರಾಜ್ಯದಲ್ಲಿ ಎಕ್ಸಾಮ್ ಮಾಡೇ ಮಾಡ್ತೀವಿ ಅಂತ ಸುರೇಶ್ ಕುಮಾರ್ ಅವರು ಇದ್ದಾರೆ ಸರ್. ಆಮೇಲೆ ಇನ್ನೊಂದು, ಪಿ ಯು ಸಿಗೆ ಹೋದಾಗ ಅವ್ರಿಗೆ ಒಂದು ಮನಸ್ಸಿಗೆ ಏನಾರ ಇದಾದ್ರೆ, ಎಕ್ಸಾಮ್ ನಡೆದಿಲ್ಲ ಈಗ ಎಸ್ ಎಲ್ ಸಿಲಿ, ಓಕೆ, ಮುಂದಕ್ಕೆ ಒಂದು ಪಿ ಯು ಸಿಲಿ ಎಕ್ಸಾಮ್ ಬಂದಾಗ ಬರೆಯೋದು ಹೇಗೆ ಅಂತ ಇದ್ರು. ಅಂದ್ರೆ ಈಗ ಎಸ್ ಎಲ್ ಸಿಲಿ ಒಂದು ಎಕ್ಸಾಮ್ ಮಾಡ್ಬೇಕು ಅಂತ ನೀವು ಹೇಳೋದು? ಮಾಡಕ್ ಸರ್, ಇಡ್ಬೇಕು ಎಕ್ಸಾಮ್ ಅಂತ ಹೇಳಿ. ಎಕ್ಸಾಮ್ ಇರ್ಲೇಬೇಕು ಸರ್. ಓಕೆ ಓಕೆ ಓಕೆ, ಇದ್ರೆ ಒಳ್ಳೇದು ಅಂತ ಹೇಳಿ. ಈಗ ಕೊರೋನಾ ಬಗ್ಗೆ ನಿಮ್ಗೇನು ಭಯ ಇಲ್ಲ? ಇದೇನು ಭಯ ಇಲ್ಲ ಸರ್. ಹೌದಲ್ವಾ, ಎಲ್ಲ ಆರಾಮಾಗಿ ಅಂತರ ಕಾಪಾಡ್ಕೊಂಡು ಬರ್ದ್ರಾಯ್ತು ಅಂತ? ಬರ್ದಾಯ್ತು ಸರ್. ಓಕೆ, ಥ್ಯಾಂಕ್ ಯು ಅಶೋಕ್ ಅವರೇ, ಥ್ಯಾಂಕ್ ಯು. ಇದೀಗ ಭಾರತಿ ಸಿಂಗ್ ಅವರು ಇದ್ದಾರೆ, ಶಿಕ್ಷಣ ತಜ್ಞೆ ನಮ್ಮೊಂದಿಗೆ. ಭಾರತಿ ಸಿಂಗ್ ಅವರೇ ನಮಸ್ಕಾರ. ನಮಸ್ಕಾರ ರಮಕ್ ಅಂತ ಹೇಳಿ. ಮೇಡಮ್, ಮೇಡಮ್, ಇದು ಎಸ್ ಎಲ್ ಸಿ ಎಕ್ಸಾಮ್ಗೆ ಈ ಪರ ವಿರೋಧ ಅಭಿಪ್ರಾಯಗಳು ಸಾಗರೋಪಾದಿಯಲ್ಲಿ ಬರ್ಲಿಕ್ಕೆ ಶುರುವಾಗಿದೆ ಮೇಡಮ್. ಏನಾಯ್ತು ಅಂತ ಹೇಳಿದ್ರೆ, ಇಷ್ಟು ದಿನ ರೆಡಿ ಆಗಿಬಿಟ್ಟಿದ್ರು ಎಲ್ಲರೂ ಕೂಡ, ಆಯ್ತು ಜೂನ್ 25ರಿಂದ ಎಕ್ಸಾಮ್ ಅಂತೆ, ಜುಲೈ 4ರವರೆಗೂ 5ರವರೆಗೂ ಇರುತ್ತಂತೆ, ಬರೆಯೋಣ ಪರವಾಗಿಲ್ಲ ಏನಾಗಲ್ಲ ಸಾಮಾಜಿಕ ಅಂತರ ಅದು ಇದು ಅಂತ ಹೇಳಿ, ಯಾವಾಗ ಈ ತಮಿಳ್ನಾಡು ತೆಲಂಗಾಣ ಇಂದ ನ್ಯೂಸ್ ಬಂದ್ಬಿಡ್ತಲ್ಲ ನಾವು ಎಕ್ಸಾಮ್ ಮಾಡ್ತಾ ಇಲ್ಲ, ಗ್ರೇಟ್ ಹಾಗಾದ್ರೆ ನಮ್ಮ ರಾಜ್ಯದಲ್ಲೂ ಹಾಗೆ ಮಾಡಿಬಿಟ್ರೆ ಚೆನ್ನಾಗಿರುತ್ತಲ್ವಾ ಅಂತ ಕೆಲವು ಪೋಷಕರ ಒಂದು ವಾದ ಇದೆ ಮೇಡಮ್, ಏನ್ ಹೇಳ್ತೀರಿ ನೀವು ಇದಕ್ಕೆ? ರಮಾಕಾಂತ್, ನನ್ನದು ಸಹ, ನಾನು ಕೌನ್ಸಿಲರ್, ಯೂತ್ ಕೌನ್ಸಿಲರ್ ಆಗಿ ಮತ್ತೆ ಶಿಕ್ಷಣದಲ್ಲೇ ಇರೋದ್ರಿಂದ ಬಹಳಷ್ಟು ಪೋಷಕರ ಜೊತೆ ನಾವು ಮಾತಾಡ್ತಾ ಇರೋದ್ರಿಂದ ಈ ಆತಂಕ ಗೊಂದಲ ಬಹಳ ಮಿಶ್ರಿತವಾಗಿದೆ. ವೈಯಕ್ತಿಕವಾಗಿ ನೋಡಕ್ ಹೋದ್ರೆ ಆಸ್ ಎ ಎಜುಕೇಶನಿಸ್ಟ್ ನನಗನ್ಸುತ್ತೆ ಹೀಗ ಹೇಗಿದ್ರು ಲಾಕ್ಡೌನ್ ಓಪನ್ ಆಗಿದೆ, ಇಲ್ಲದಿದ್ರು ಮಕ್ಳು ಯಾರು ಒಳಗಿಲ್ಲ, ಎಲ್ಲ ಪ್ಲೇ ಗ್ರೌಂಡ್ ಗಳಲ್ಲಿದ್ದಾರೆ, ಪ್ರತಿ ರಸ್ತೆಯಲ್ಲಿ ಮಕ್ಳಿದ್ದಾರೆ, ಈಗ ಯಾರು ಮನೆ ಒಳಗಿಲ್ಲ ಅಂತದ್ರಲ್ಲಿ ಈವನ್ ಅದರ್ವೈಸ್ ದೇ ಆರ್ ಎಕ್ಸ್ಪೋಸ್ಡ್ ಅಲ್ವಾ, ಸೊ ಅಲ್ಲೂ ಸಹ ನಾವು ಸೆಕ್ಯೂರಿಟಿ ತಗೊಳ್ತಾ ಇಲ್ಲ. ಆದ ಕಾರಣ ವೈಯಕ್ತಿಕವಾಗಿ ಅವರ ಸೆಲ್ಫ್ ಮತ್ತೆ ಅವರ ಅಕಾಡೆಮಿಕ್ ಫ್ಯೂಚರ್ ಅನ್ನ ಕನ್ಸಿಡರ್ ಮಾಡಕ್ ಹೋದ್ರೆ ನನ್ಗನ್ಸುತ್ತೆ ಪರೀಕ್ಷೆಗಳು ಮಾಡಿ ಮುಗಿಸ್ಬಹುದು, ಇದು ಸೇಫ್ಟಿ ಮೆಷರ್ಸ್ ಎಲ್ಲ ತೆಗೆದುಕೊಂಡು ಮತ್ತೆ ಸೆಲ್ಫ್ ಟ್ರಾವೆಲ್ ಮಾಡೋ ಹಾಗೋ, ಪೇರೆಂಟ್ಸ್ ಗಳು ಡ್ರಾಪ್ ಮಾಡಿ ಕರ್ಕೊಂಡು ಬರೋ ಹಾಗೆ, ಪರೀಕ್ಷೆಯಲ್ಲಿ ಇಲ್ಲದೆ ಇದ್ರು ಡಿಸ್ಟೆನ್ಸ್ ಮೇಂಟೈನ್ ಮಾಡೇ ಮಾಡ್ತಾರೆ, ದೂರ ದೂರ ಕುತ್ಕೊಂಡೇ ಬರೀತಾರೆ, ಮಾಡಿ ಮುಗಿಸಿದ್ರೆ ಅವರ ಮುಂದಿನ ಭವಿಷ್ಯಕ್ಕೆ ಒಳ್ಳೇದಾಗತ್ತೆ. ಯಾಕಂದ್ರೆ ಇದು ಒಂದು ಕರೋನಾ ಪಾಸ್ ಅಂತ ಕಾಮನ್ ಆಗಿ ಪಾಸ್ ಮಾಡ್ಬಿಟ್ರೆ ಮುಂದೆ ಮಕ್ಕಳಿಗೆ ಎಲ್ಲರೂ ಒಂದಾಗ್ಬಿಡ್ತಾರೆ, ಅವರನ್ನ ಯಾವುದೇ ಒಂಥರದ ಇದ್ ಮಾಡ್ಲಿಕ್ಕೆ ಆಗುದಿಲ್ಲ, ಏನ್ ಹೇಳ್ತೀರಿ, ಕ್ವಾಲಿಫೈಯಿಂಗ್ ಮಾಡ್ಲಿಕ್ಕೆ ಏನು ಇರೋದಿಲ್ಲ. ಹಾಗಂತ ನನಗನ್ಸುತ್ತೆ ದಟ್ ವುಡ್ ಬಿ ಬೆಟರ್ ಅಂತ. ಬಟ್ ಈಗ ಪ್ರತಿದಿನ ನಾನು ಮಿಶ್ರಿತವಾಗಿ ಮಾತಾಡ್ತಾ ಇದ್ದೀನಿ ಕ್ಷಮಿಸಿ, ಪ್ರತಿದಿನ ಈ ಕೇಸಸ್ ಹೆಚ್ಚಾಗ್ತಾ ಇರೋದ್ರಿಂದ ಅವರ ಹೆಲ್ತ್ ಡೇಂಜರ್ ಅಲ್ಲಿ ಇರೋದ್ರಿಂದ ಇವತ್ತು ಸಹ 310 ಕೇಸಸ್ ಆಗಿದೆ ಅಂತ ಕರ್ನಾಟಕದಲ್ಲಿ ಒಂದು ಮಾಹಿತಿ ಇದೆ ಅಲ್ಲ. ಆದ ಕಾರಣ ಬೇಸ್ಡ್ ಆನ್ ಪ್ರಿಪರೇಟರಿ ಎಕ್ಸಾಮ್ಸ್ ಮತ್ತೆ ಅವರ ಇಂಟರ್ನಲ್ ಎಕ್ಸಾಮ್ಸ್ ನೋಡಿ ಅದನ್ನು ಅನಲೈಸ್ ಮಾಡಿ ಈ ಸಲ ಅವರಿಗೆ ಒಂದು ಪಾಸ್ ಮಾಡಿ, ಯಾಕಂದ್ರೆ ಹೆಲ್ತ್ ಡೇಂಜರ್ ಇದೆ. ಎರಡು ತರ ಬರುತ್ತೆ ಮೇಡಮ್, ಭಾರತಿ ಸಿಂಗ್ ಅವರು, ಎರಡು ತರ ಬರುತ್ತೆ. ಈಗ ಈ ಪ್ರಿಪರೇಟರಿ ಎಕ್ಸಾಮು ಈಗ ನಿಮಗೂ ಚೆನ್ನಾಗಿ ಗೊತ್ತಿರುತ್ತೆ, ಸುಮಾರು ಮಕ್ಕಳು ಪ್ರಿಪರೇಟರಿ ಎಕ್ಸಾಮ್ ಅನ್ನ ಸೀರಿಯಸ್ಆಗಿ ತೆಗೆದುಕೊಂಡಿರಲ್ಲ, ಅರ್ಧ ವಾರ್ಷಿಕನೂ ಸೀರಿಯಸ್ ಆಗಿ ತೆಗೆದುಕೊಂಡಿರಲ್ಲ, ಆದ್ರೆ ಫೈನಲ್ ಎಕ್ಸಾಮ್, ಫೈನಲ್ ಎಕ್ಸಾಮ್ ಅಪ್ಪ ನಾನು ಚೆನ್ನಾಗಿ ಬರೀಲೇಬೇಕು, ಚೆನ್ನಾಗಿ ಓದ್ಕೊಳ್ಳೇಬೇಕು, ತುಂಬಾ ಡೆಡಿಕೇಟೆಡ್ ಆಗಿ ಓದಿರ್ತಾರೆ, ಅಂತ ಮಕ್ಕಳಿಗೆ ಎಕ್ಸಾಮ್ ಇಲ್ಲ ಆಯ್ತು ಹೋಗಿ ಎಲ್ಲ ಪಾಸ್ ಅಂತ ಹೇಳ್ಬಿಟ್ರೆ ಅದು ತುಂಬಾ ಡಿಸಪಾಯಿಂಟ್ ಆಗುತ್ತೆ, ಬಹಳ ಡಿಸಪಾಯಿಂಟ್ ಆಗುತ್ತೆ. ಮುಂದೆ ಅವರಿಗೆ ಕ್ವಾಲಿಫೈಯಿಂಗ್ ನೆಕ್ಸ್ಟ್ ಎಕ್ಸಾಮ್ಸ್ ಯಾಕೆ ಹೋಗ್ತಾರೆ, ಈಗ ಅವರ ಜೀವನದಲ್ಲಿ ಯಾವುದೇ ಹಂತಕ್ಕೆ ಹೋದ್ರು ಸಹ 10th ಮತ್ತೆ 12th ಎಕ್ಸಾಮ್ಸ್ ನಮ್ಮ ದೇಶದಲ್ಲಿ ಬಹಳ ಮಹತ್ವ ಇದೆ ಅದರಲ್ಲಿ. ಇದೊಂದು ಪಾಯಿಂಟ್ ಮೇಡಮ್, ಇದೊಂದು ಪಾಯಿಂಟ್. ಇನ್ನೊಂದು ಪಾಯಿಂಟ್, ಸವಿತಾ ಅಂತ ಹೇಳಿ ಸಾಗರದಿಂದ ಕರೆ ಮಾಡಿದ್ರು ಮೇಡಮ್. ಅವ್ರು ಹೇಳ್ತಾರೆ ನಮ್ಮ ಮಕ್ಕಳನ್ನ ಸಾವಿನ ಕೂಪಕ್ಕೆ ತಳ್ಳಬೇಕಾ ಅಂತ. ನೀವು ಹೇಳ್ತಿದ್ರಿ ಅನೇಕ ಮಕ್ಕಳು ಪ್ಲೇ ಗ್ರೌಂಡ್ಸ್ ಎಲ್ಲ ಇದಾರೆ, ಅವ್ರಿಗೆ ಆಗೇನು ಆಗಲ್ವಾ, ಈಗ ತಂದೆ ತಾಯಿಗಳು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಲಾಕ್ಡೌನ್ ಆಗಿರುವಾಗ ನಮ್ಮ ಮಕ್ಕಳನ್ನ ಹೇಗೋ ನಾವು ಸೇಫ್ ಆಗಿ ಇಟ್ಕೊಂಡಿದ್ವಿ, ಈಗ ಓಪನ್ ಆಗಿದೆ, ಅವ್ರನ್ನ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ, ಅವರಿಗೆ ಇನ್ನೆಷ್ಟು ದಿನ ಒಳಗೆ ಇಟ್ಕೊಳಕ್ ಆಗುತ್ತೆ. ಇವಾಗ ಎರಡೇ ನಮ್ಗೆ ದಾರಿ ಇರೋದು, ಒಂದು
ಸೆಲ್ಫ್ ಸೇಫ್ಟಿ ಮತ್ತಿನ್ನೊಂದು ರಿಸ್ಕ್. ಈ ರಿಸ್ಕ್ ಅನ್ನೋದು ಎಲ್ಲರೂ ತಗೊಂಡು ಹೊರಗೆ ಹೋಗ್ತಾ ಇದ್ದಾರೆ, ಎಲ್ಲವನ್ನೂ ಮಾಡ್ತಾ ಇದ್ದಾರೆ. ಹೆಚ್ಚಾಗಿ SSLC PUC ನಲ್ಲಿರೋ ಮಕ್ಕಳಿಗೆ ಎನರ್ಜಿ ಜಾಸ್ತಿ ಇರೋದ್ರಿಂದ ಅಂತ ಮಕ್ಕಳಿಗೆ ಲಾಕ್ಡೌನ್ ಮಾಡಿ ನಾವು ಒಳಗೆ ಇನ್ನು ಮುಂದೆ ಇಟ್ಕೊಳಕ್ ಆಗ್ತಾ ಇಲ್ಲ. ಆದ್ರಿಂದ ಅವರಿಗೆ ಹೇಗಿದ್ರು ಅವ್ರು ಹೊರಗಿದ್ದಾರೆ, ನಾವು ಸೇಫ್ಟಿ ತಗೊಳ್ತೀವಿ. ಅವ್ರಿಗೆ ಕಷ್ಟಪಟ್ಟು ಓದಿದ್ದಾರೆ, ಅವ್ರಿಗೆ ಹಲವಾರು ಕನಸುಗಳಿದೆ. ನಾನು ಇಷ್ಟು ಸ್ಕೋರ್ ಮಾಡ್ತೀನಿ, ಇದು ಈ ಸಬ್ಜೆಕ್ಟ್ ಅಲ್ಲಿ ಇತ್ತೆ ತರ ನಾನು ಪ್ರಿಪೇರ್ ಆಗಿದ್ದೀನಿ. ಆಮೇಲೆ ಇನ್ನೂ ಎಷ್ಟೋ ಜನ ಲಾಕ್ಡೌನ್ ಪೀರಿಯಡ್ ಅನ್ನ ಪಾಸಿಟಿವ್ ಆಗಿ ತಗೊಂಡು ಇನ್ನು ಹೆಚ್ಚು ಎಫರ್ಟ್ ಹಾಕಿದ್ದಾರೆ, ಇನ್ನು ಹೆಚ್ಚಾಗಿ ಓದ್ಕೊಂಡಿದ್ದಾರೆ. ಅಂತ ಮಕ್ಕಳಿಗೆ ಡಿಸಪಾಯಿಂಟ್ ಸಹ ಆಗುತ್ತೆ. ಸೊ ನಾನು ಈಗ ಒಂದು ಕೌನ್ಸಿಲರ್ ಆಗಿ ನಾನು ಪರ ವಿರೋಧ ಎರಡನ್ನೂ ತಗೊಂಡಾಗ ಯಾವ್ದು ಅಬ್ಸಲ್ಯೂಟ್ ಸರಿ ಯಾವ್ದು ಅಬ್ಸಲ್ಯೂಟ್ ತಪ್ಪು ಅಂತ ಹೇಳಕ್ ನನಗೂ ಆಗ್ತಾ ಇಲ್ಲ ರಮಕಾಂತ್. ಆ ಕಾರಣ ಥ್ಯಾಂಕ್ ಯು ವೆರಿ ಮಚ್.